ಇಂತ ಮನೇಲಿ ಇದಾರೆ, ಒಂದ್ ಕಡೆ ಲಕ್ಷ್ಮಿ ಇದ್ದಾಳೆ ಮತ್ತೊಂದು ಕಡೆ ಮೋದಿ ಇದಾರೆ, ಅವ್ರ ಸ್ಥಿತಿನ ಇಬ್ರಿಗೂ ಕೂಡ ನೋಡ್ಕೊಂಡು ಕ್ಲಿಯರ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಕಾಯಕ ಸಮಾಜಗಳ ಸ್ಥಿತಿಗತಿ ಹೇಗಿದೆ ಅಂತ ಒಂದು ವಿಶೇಷ ಅಭಿಯಾನವನ್ನ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ಅನ್ನೋ ವಿಶೇಷ ಅಭಿಯಾನವನ್ನ ಆರಂಭಿಸಿರೋ ಕರ್ನಾಟಕ ಸ್ಟುಡಿಯೋ ಒಂದು ಅತ್ಯಂತ ಶೋಷಿತ ಮತ್ತು ದಮನಿತ ಸಮುದಾಯದ ಮನೆಯ ಮುಂದೆ ಇದೆ. ಇಲ್ಲಿ ಅಕ್ಕೋರಿದ್ದಾರೆ, ಆ ಅಕ್ಕೋರನ್ನ ಮಾತಾಡ್ಸೋಣ. ಅವ್ರ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಂತಹ ಕಷ್ಟದಲ್ಲಿದ್ದಾರೆ, ಎಷ್ಟು ಭಾವನೆಗಳನ್ನ ಅವರು ಎದುರಿಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಕ್ಕೋರ ನಿಮ್ಮ ಹೆಸರೇನು? ಮುತ್ತಮ್ಮ. ಮುತ್ತಮ್ಮ ಅಂತ. ಮನೆ ಏನು ಹಿಂಗಿದೆಯಲ್ಲ, ಇದು ನಿಮ್ ಮನೆ ಅಲ್ವಾ? ನಮ್ ಮನೆ ಅಲ್ಲದೆ ಮಕ್ಕರ ಮನೆ, ಬೇರೆ ಮನೆ. ನಿಮ್ಗೇನ್ ಮನೆಗಿನ? ನಮಗೆ ಮನೆ ಬಂದಿಲ್ಲ, ಜಾಗ ಬಂದಿಲ್ಲ, ಏನು ಬಂದಿಲ್ಲ. ನಾವಲ್ಲಿ ಇವಾಗ 20 ವರ್ಷ ಹಿಂಗೆ ಇರಕತ್ತಿ. ನಮ್ಮ ಮಾವರು ಬೇರೆ ಹಾಕಿದಲ್ಲದ ಹಿಂಗೆ ಅದೀವಿ. ನೀವೇನು ಓದ್ಕೊಂಡಿದ್ರ? ನಾವ್ ಓದ್ಕೊಂಡಿಲ್ಲ, ಕೆಲ್ಸ ಮಾಡುದ್ ಕೂಲಿ. ನಿಮ್ಗೆ ಏನು ಕೊಟ್ಟಿಲ್ಲ, ನಮ್ಮ ಮಾವರು ಮನೆ ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಅವ್ ಬೇರೆ ಹಾಕಿದಾಗಲ್ಲದ ಹಿಂಗೆ ದುಡ್ಕೊಂಡ್ ತಿನ್ನಕತ್ತಿವಿ ನೋಡ್ ನಾವು. ಮಕ್ಳೇನಾದ್ರು ಇನ್ನು ಸಣ್ಣವ ಶಾಲಿಗ್ ಹೋಗ್ತಿಲ್ವಾ? ಶಾಲಿಗ್ ಹೋಗ್ತಾರ, ಒಬ್ರು ಎರಡ್ ಹೋಗ್ತಾರ, ಒಬ್ರು ಮೂರು, ಒಬ್ಬ ಎಮ್ ಎಸ್ ಎಲ್ ಸಿ ವರ್ಷ, ಒಬ್ಬ ಆರ್ ಜನ ಮಕ್ಕಳ ಅದಾರ. ಮತ್ ಕೂಲಿ ಮಾಡಿದ್ರ ಅಷ್ಟೇ, ಕೂಲಿ ಅಷ್ಟೇ ನಾವ್ ಮಾಡೋದು. ಮತ್ತೆ ನಿಮಗೆ ಈಗ ಮಕ್ಕಳಿಗೆ ಶಾಲೆ ಫೀಸ್ ಬಟ್ಟೆ ಎಲ್ಲ ದುಡ್ಕಂತ ಮಾಡ್ಕೊಳೋದು ಹಂಗೆ ಒಟ್ಟಿಗೆ ದುಡ್ಕಂತ. ಕಡಿಮೆ ಬಿದ್ರೆ ಸಾಲ ಮಾಡೋದು, ಸಾಲ ಮಾಡೋದು, ಹಂಗೆ ಎಲ್ಲ ದುಡ್ಕಂತಾನೆ ಮಾಡ್ಕೊಂತ ಬಂದಿವಿ. ಅಲ್ಲ ಒಂದ್ ಮೂಲೆಯಲ್ಲಿ ಅಲ್ಲ ಎಲ್ಲ ಒಂದ್ ಹಜಾರ ತರ, ಹಜಾರನು ಅದೇ, ಅಡಿಗೆ ಮನೇನು ಅದೇ, ಎಲ್ಲ ಅದೇ, ಎಲ್ಲ ಅದೇ, ಎಲ್ಲ ಅದೇ. ಹಂಗೆ ಅದಿ ನೋಡ್ರಿ, ಇವತ್ ಬೇಸ್ ಆಗ್ಬೋದು, ನಾಳೆ ಬೇಸ್ ಆಗ್ಬೋದು. ಮಳೆ ಬಂದ್ರೆ ಸೋರುತ್ತಾ? ಹಾ ಸೋರುತ್ತೆ, ಮಳೆ ಬಂದ್ರೆ ಸೋರುತ್ತೆ. ಒಂದು ಕೊಟ್ಟಿಗೆಗೂ ಕೂಡ ಈ ಜಾಗ ಯೋಗ್ಯವಾಗಿಲ್ಲ, ಜಾನುವಾರುಗಳಿಗೂ ಕೂಡ ಇದು ಜಾಗ ಯೋಗ್ಯವಾಗಿಲ್ಲ. ಅಂತ ಜಾಗದಲ್ಲಿ ಒಂದು ತಾಯಿ, ಅವರ ಯಜಮಾನರು, ನಾಲ್ಕೈದು ಜನ ಮಕ್ಕಳು ಇಷ್ಟು ಸಣ್ಣ ಜಾಗದಲ್ಲಿ ಪ್ರತಿದಿನ ಬವಣೆ ರೂಪಿಸ್ಕೊಳ್ತಿದ್ದಾರೆ, ಜೀವನ ತಿದ್ಕೋತಿದ್ದಾರೆ. ನೋಡಿ ಇಲ್ಲೆಲ್ಲ ಖಾಲಿ ಖಾಲಿ ಕಾಣಿಸುತ್ತೆ, ಆ ಕಡೆಯಿಂದ ನಿಂತ್ ನೋಡಿದ್ರೆ ಏನ್ ಬೇಕಾದ್ರೂ ಗೊತ್ತಾಗುತ್ತೆ. ಆ ಕಡೆಯಿಂದ ಚೇಳು ಬರಬಹುದು, ಹಾವು ಬರಬಹುದು, ಏನ್ ಬಂದ್ರು ಕೂಡ ಈ ಪುಟ್ಟ ಕಂದಮ್ಮಗಳಿಗೆ ಏನಾದ್ರೂ ಕೂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ನೋಡಿ ಈ ಮೂಲೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪಾಪ ಒಂದ್ ಬೀರು ಇದೆ, ಎಲ್ಲಿಂದ ಎಷ್ಟು ಕಷ್ಟ ಬಂದು ತಗೊಂಡ್ರೋ ಗೊತ್ತಿಲ್ಲ. ಬಟ್ಟೆಗಳು ಒಂದ್ ಕಡೆ ಜೋಡಿಸ್ಕೊಂಡಿದ್ದಾರೆ, ಆ ಕಡೆನು ಖಾಲಿ ಬಿದ್ದಿದೆ, ಈ ಕಡೆನೂ ಇದೆ. ಮಳೆ ಬಂದ್ರೆ ಸೋರುತ್ತೆ. ಹಂಗೆ ನೋಡ್ಕೊಂಡ್ರೆ ಇಲ್ಲಿ ಒಂದು ಸ್ಥಿತಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇವರ ಕಷ್ಟ ಎಂಥದ್ದು ಅಂತ. ಜೊತೆಯಲ್ಲಿ ನಮ್ಮ ಪ್ರಧಾನಿಗಳ ಫೋಟೋ ಕೂಡ ಇಲ್ಲಿದೆ. ಸ್ಪಷ್ಟವಾಗಿ ಗೊತ್ತಾಗ್ಬೇಕು ನಮ್ಗೆ ಯಾರ ಕಷ್ಟ ಏನಿದೆ, ಯಾರು ಎಲ್ಲಿದ್ದಾರೆ, ಯಾರಿಗೆ ಏನ್ ಕೊಡ್ಬೇಕಿತ್ತು, ಯಾರಿಗೇನ್ ಸಿಕ್ಕಿಲ್ಲ. ನೋಡಿ ಇನ್ನೊಂದ್ ಮೂಲಕ್ಕೆ ತಿರುಗಿಸ್ಕೊಂಡ್ಬಿಟ್ರೆ ನಮ್ಗೆ ಒಂದು ಪುಟ್ಟ ಅಡಿಗೆ ಜಾಗ, ಒಂದು ಗ್ಯಾಸ್. ಅದೇನಕ್ಕಾದ ಗೌರ್ಮೆಂಟ್ ದಾದ ನೀವು ಕಾಸು ಕೊಟ್ಟು ತಗೋತಿದ್ದೀರಿ ಹಿಂಗಾದ್ರೆ? ಹಾ 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 ಸೌದೆ ಒಟ್ಕೊಂಡಿದ್ದಾರೆ, ಅಲ್ಲಿ ಏನ್ ಬಂದ್ ಸೇರ್ಕೊಂಡ್ರು ಏನು ಹೇಳಕ್ಕಾಗಲ್ಲ. ಇದು ಇವರ ಮನೆಯ ಸ್ಥಿತಿಗತಿ. ಪಾಪ ನೋಡಿ ಇಂತ ಮನೇಲಿದ್ದಾರೆ, ಒಂದ್ ಕಡೆ ಲಕ್ಷ್ಮಿ ಇದ್ದಾಳೆ ಮತ್ತೊಂದ್ ಕಡೆ ಮೋದಿ ಇದ್ದಾರೆ. ಅವ್ರ ಸ್ಥಿತಿನ ಆ ಇಬ್ರು ಕೂಡ ನೋಡ್ಕೊಂಡು ಕ್ಲಿಯರ್ ಮಾಡ್ಬೇಕನ್ನೋ ಗೊತ್ತಿಲ್ಲ. ಆದ್ರೂ ಒಂದಷ್ಟು ಸಮಾಜಗಳು ಮೀಸಲಾತಿ ಬೇಡ, ಕಾಂತರಾಜು ವರದಿ ಆಯೋಗ ಅನುಷ್ಠಾನ ಆಗೋದ್ ಬೇಡ ಅಂತ ಬಡ್ಕೋತಿದ್ದಾರೆ. ಅಂತಹ ಸಮಾಜಗಳು ನಿಜಕ್ಕೂ ಇಂತಹ ಮನೆಗಳನ್ನ, ಈ ಪುಟ್ಟ ಮಕ್ಕಳ ಭವಿಷ್ಯಗಳನ್ನ ಕಣ್ಮುಂದೆ ಒಂದು ಊಹಿಸ್ಕೊಂಡ್ರೆ ಇಲ್ಲ ನಾವು ಮಾಡ್ತಿರೋ ತಪ್ಪು ಅಮಾನವೀಯ ಅಂತ ಅನ್ನಿಸ್ಬೇಕಾಗತ್ತೆ. ಇಷ್ಟೆಲ್ಲ ನೋಡಿದ್ಮೇಲೂ ಕೂಡ ಕಾಂತರಾಜು ವರದಿಯ ಅನುಷ್ಠಾನ ಅಥವಾ ಸ್ವೀಕಾರದ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?